ಪ್ರಿಯ ಛಾತ್ರಾಃ ಸಂಸ್ಕೃತ ಕಕ್ಷಾಂ ಸ್ವಾಗತಂ. ಅಹಂ ಗಣಪತಿ ಹೆಗಡೆ, ಸಂಸ್ಕೃತ ಅಧ್ಯಾಪಕಃ, ಹಿಮಾಂಶು ಜ್ಯೋತಿಕಲಾಪೀಠ. ಈಗ ನಾನು 3ನೇ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ. ಇದು ಬೋರ್ಡ್ ಪೇಪರು, ಮಾದರಿ ಪತ್ರಿಕೆಯ ಎಲ್ಲ ಉತ್ತರಗಳನ್ನು ಹೇಳ್ತೀನಿ. ತಾವೆಲ್ಲ ಇದನ್ನು ನೋಡಿ ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿ, ನಾಳೆನೇ ಪರೀಕ್ಷೆ ಇರೋದರಿಂದ ತುಂಬ ಚೆನ್ನಾಗಿ ಓದಿ ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿ ಪರೀಕ್ಷೆ ಹೇಗಿತ್ತು ಅಂತ ನಾಳೆ ಕಮೆಂಟ್ಸಲ್ಲಿ ಹೇಳಿ. ನಿಮಗೆಲ್ಲ ತುಂಬ ಉಪಯೋಗ ಆಗುತ್ತೆ. ನಂಗೊತ್ತು ಪರೀಕ್ಷೆ ಮುಂಚಿನ ದಿನ ಎಲ್ಲರೂ ಹೆಚ್ಚಿಗೆ ಓದ್ತೀರಾ, ಹೆಚ್ಚು ಯೂಟ್ಯೂಬ್ ಚಾನಲ್ಗಳನ್ನು ನೋಡ್ತೀರಾ ಅನ್ನೋದು ನನಗೆ ಗೊತ್ತಾಗಿದೆ. ಹಾಗಾಗಿ ಕೊನೆಯ ಕ್ಷಣದಲ್ಲಿ ನಾನು ಈ ಪತ್ರಿಕೆಯನ್ನು ಎಲ್ಲ ಉತ್ತರಗಳನ್ನು ಸಿದ್ಧಪಡಿಸಿದ್ದೀನಿ, ತಮ್ಮ ಮುಂದೆ ಇವಾಗ ಪ್ರಸ್ತುತಪಡಿಸ್ತೀನಿ. ಇದು ಕರ್ನಾಟಕ ಶಾಲಾ ಪರೀಕ್ಷಾ ಮಂಡಳಿಯವರು ಕಳಿಸಿದಂತಹ ಮಾದರಿ ಪ್ರಶ್ನೋತ್ತರ ಪತ್ರಿಕೆ. ಇದು ತಾವೆಲ್ಲ ಇಲ್ಲಿ ಪ್ರತಿಯೊಂದು ಸ್ಕೂಲಲ್ಲೂ ಇದನ್ನು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿರ್ತಾರೆ. ಆದರೂ ಸಹ ನಾನು ಇನ್ನೊಂದು ಸಲ ಅದರ ಬಗ್ಗೆ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಇಲ್ಲಿ ಫಸ್ಟ್ ಪೇಜಲ್ಲಿ ಎಲ್ಲ ನಿಮ್ಮ ಸ್ಟೂಡೆಂಟ್ಸ್ ಬಗ್ಗೆ ಇನ್ಫಾರ್ಮೇಷನನ್ನು ಬರೀಬೇಕು. ಸ್ಯಾಟ್ಸ್ ನಂಬರು, ಸ್ಟೂಡೆಂಟ್ ನೇಮು, ಸಿಗ್ನೇಚರ್ ಆಫ್ ದ ಸ್ಟೂಡೆಂಟು, ಆಮೇಲೆ ಡೈಸ್ ಕೋಡು, ಸ್ಕೂಲ್ ನೇಮು, ಕ್ಲಸ್ಟರ್, ಬ್ಲಾಕ್, ಡಿಸ್ಟ್ರಿಕ್ಟು, ಸ್ಕೂಲ್ ಟೈಪು, ಇವನ್ನೆಲ್ಲ ಬರೀಬೇಕು. ಅದು ನಿಮಗೆ ಗೊತ್ತಿರುವಂತಹ ವಿಷಯ. ಆಮೇಲೆ ಪ್ರಶ್ನೆಗಳನ್ನು ನೋಡೋಣ. ಅಧೋಲಿಖಿತೇಭ್ಯಃ ಪ್ರಶ್ನೇಭ್ಯಃ ಅಂದರೆ ಮೊದಲನೆಯಿಂದ 16ವರೆಗೆ ಪ್ರಶ್ನೆಗಳನ್ನು 4 ಆಪ್ಷನ್ನ ಕೊಟ್ಟಿರ್ತಾರೆ. ಇದೆಲ್ಲ ಗೊತ್ತಿರುವಂಥ ವಿಷಯ, ಮತ್ತು ಪದೇ ಪದೇ ಹೇಳಿದ್ದನ್ನೇ ಹೇಳ್ತಾ ಇರಲ್ಲ. ಇದು MCQ ಪ್ರಶ್ನೆಗಳು, ಒಟ್ಟು 16 ಇರುತ್ತೆ. ಪ್ರತಿಯೊಂದಕ್ಕೂ 1 ಅಂಕ, ಟೋಟಲಿ 16 ಅಂಕಗಳು. ಭವನಂ ಅಸ್ಯ ಸಮಾನಾರ್ಥಕ ಪದಂ ಇದಂ ಭವತಿ. ಭವನಂ ಇದರ ಸಮಾನಾರ್ಥಕ ಪದ ಬರಿಬೇಕು. ಭವನಂ ಅಂದರೆ ಗೃಹಂ, ಸಿ ಅಂತ ಬರೆದು ಗೃಹಂ ಬರಿಬೇಕು ನೋಡಿ. ಅದನ್ನು ತಪ್ಪದೇ ಬರೀರಿ, ಅಂದರೆ ಕ್ರಮಾಕ್ಷರವನ್ನು ಬರದೇ ಬರಿಬೇಕು, ಆಲ್ಫಾಬೆಟ್ಟನ್ನು ಬರದೇ. ಆಮೇಲೆ ಅಂತಹ ಅಸ್ಯ ವಿರುದ್ಧಾರ್ಥಕ ಪದಂ ಇದಂ ಭವತಿ. ಅಂತಹ ಅನ್ನೋದರ ವಿರುದ್ಧದ ಪದಕ ವಿರುದ್ಧದ ಪದ ಆದಿಹಿ ಅಂತ. ಇದು ಬಹಿಹಿ ಕೊಟ್ಟರೆ ಬಹಿನೂ ಕರೆಕ್ಟೇ ಆಗುತ್ತೆ, ಬಟ್ ಇಲ್ಲಿ ಆದಿಹಿ ಕೊಟ್ಟಿರೋದ್ರಿಂದ ಎ ಅಂತ ಬರೆದು ಆದಿಹಿ ಅಂತ ಬರಿಬೇಕು. ಮಾನ್ಯ ಅಸ್ಯ ಸ್ತ್ರೀಲಿಂಗ ರೂಪಂ ಇದಂ ಭವತಿ ಅಂತ ಇದೆ. ಬಿ ಆಪ್ಷನ್ನು ಮಾನ್ಯ ಅಂತ ಬರಿಬೇಕು. ನೆಕ್ಸ್ಟು ನಿದ್ರೆಯ ಅತ್ರ ಏಷಾ ವಿಭಕ್ತಿ ವರ್ತತೆ, ಇಲ್ಲಿ ತೃತೀಯ ವಿಭಕ್ತಿ ಅಂತ ಬರಿಬೇಕು. ತೃತೀಯ, ಡಿ ಆಪ್ಷನ್. ನೆಕ್ಸ್ಟು 5ನೇದು ತಾಡಯತು ಅತ್ರ ಏಷಃ ಲಕಾರ ಅಸ್ತಿ. ತಾಡಯತು ಅಂದರೆ ಸಿ, ಲೋಟ್ ಲಕಾರ ನೋಡಿ ನೆನಪಿಟ್ಕೊಳ್ಳಿ. ತೀತಃ ಅಂತಿ ಅಂತ ಬಂದಾಗ ಲಟ್ ಲಕಾರ ಬರೀರಿ. ಅಪಟತ್ ಅಗಚತ್ ಈ ರೀತಿ ಅದಿಂದ ಸ್ಟಾರ್ಟ್ ಆದರೆ ಸಾಮಾನ್ಯವಾಗಿ ಲಂಗ್ ಲಕಾರ ಇರುತ್ತೆ. ತೂ ಅಂತ ಎಂಡ್ ಆದರೆ ಅದು ಲೋಟ್ ಲಕಾರ ಇರುತ್ತೆ. ತೂ ತಾಮಂತು ಲೋಟ್ ಲಕಾರ. ತಾಡಯತು ಸಿ ಆಪ್ಷನ್. 6ನೇದು ಚೌರ್ಯಕರಣಂ ಚೋರಸ್ಯ ಕಾರ್ಯಂ ಅಂತ ಇದೆ. ಇದು ಪ್ರಶ್ನೆವಾಚಕ ಪದಂ ಬರಿಬೇಕು. ಚೋರಸ್ಯ ಅಂದರೆ ಇಲ್ಲಿ ಕಸ್ಯ, ಸಿ ಆಪ್ಷನ್ ಕಸ್ಯ ನೋಡಿ. ಇಲ್ಲೇ ಆನ್ಸರ್ ಇದೆ, ಕ್ವೆಶನಲ್ಲೇ ಆನ್ಸರ್ ಇದೆ, ಸ್ಯ ಅಂತ ಇದೆಯಲ್ವಾ, ಕಸ್ಯ. ನೆಕ್ಸ್ಟು 7ನೇದು ಪುರುಷಾರ್ಥ ಚತ್ವಾರಃ ದಾನಾನಿ ಡ್ಯಾಶ್. ಸೊ ಇಲ್ಲಿ ದಶ ಅಂತ ಬರೀರಿ. ಅತ್ರ ಚತುರ್ಥ ಪದಂ, ಡಿ ಆಪ್ಷನ್ನು ದಶ. ಇಲ್ಲಿ ಟೆಕ್ಸ್ಟ್ ಬುಕ್ ಪ್ರಕಾರ ದಾನಾನಿ ತ್ರೀಣಿ ಕರೆಕ್ಟು, ಎ ತ್ರೀಣಿ. ಅಂದರೆ ಜನರಲ್ ನಾಲೆಜ್ ಪ್ರಶ್ನೆ ಆದರೆ ನೀವು ದಶ ಬರಿಬೇಕಾಗುತ್ತೆ. ಇಲ್ಲಿ ಟೆಕ್ಸ್ಟ್ ಬುಕ್ ಸಂಬಂಧಪಟ್ಟಿದ್ದೆ ನೀವು ಬರೆಯೋದು ಒಳ್ಳೆಯದು. ಪುರುಷಾರ್ಥ ಚತ್ವರ ಇದೆಯಲ್ವಾ, ಇದು ದಾನಾನಿ ತ್ರೀಣಿ ಅಂತ ಬರೀರಿ. ಎ ಆಪ್ಷನ್ನು ತ್ರೀಣಿ, ಯಾಕೆಂದರೆ ಆ ಟೆಕ್ಸ್ಟ್ ಬುಕ್ಕಲ್ಲಿ ನಿಮಗೆ ತ್ರೀಣಿ ಅಂತ ಇದೆ. ಜನರಲ್ಲಾಗಿ ಕೇಳಿದಾಗ ದಶ ದಾನಾನಿ. 8ನೇದು ಜ್ಞಾನಂ ವಿದ್ಯಾಂ ಬುದ್ಧಿಂ ಶ್ರದ್ಧಾಂ ಸಮೂಹೇತರ ಪದಂ ಇದಂ ಅಸ್ತಿ. ಇಲ್ಲಿ ಜ್ಞಾನಂ ಎ ಆಪ್ಷನ್, ಯಾಕೆಂದರೆ ನಪುಂಸಕಲಿಂಗ ರಿಮೇನಿಂಗ್ 3 ಸಹ ಸ್ತ್ರೀಲಿಂಗ ದ್ವಿತೀಯ ಭಕ್ತಿಯಲ್ಲಿ ಇದೆ. ಸೊ ಎ ಜ್ಞಾನಂ. ನೆಕ್ಸ್ಟು ಶಚೀಂದ್ರ ಅತ್ರ ಸಂಧಿ ವಿಭಾಗ ಏವಂ ಭವತಿ. ಶಚಿ ಪ್ಲಸ್ ಇಂದ್ರ ನೋಡಿ, ಬಿ ಆಪ್ಷನ್ ಕರೆಕ್ಟು, ಶಚಿ ಪ್ಲಸ್ ಇಂದ್ರ. ನೆಕ್ಸ್ಟು 10ನೇದು ಪೀಡಿತೋಪಿ ಅತ್ರ ಏಷಃ ಸಂಧಿ ಅಸ್ತಿ. ಪೂರ್ವರೂಪ ಸಂಧಿ ಸಿ ಆಪ್ಷನ್, ಪೀಡಿತೋ ಪ್ಲಸ್ ಅಪ್ಪಿ ನೋಡಿ, ಅಪಿ ಇಲ್ಲಿ ನೋಡಿ ಅವಗ್ರಹ ಚಿಹ್ನೆ ಇದೆ, ಎಸ್ ಮಾರ್ಕ್ ಇದ್ದಾಗ ಯಾವಾಗಲೂ ಅದು ಪೂರ್ವರೂಪ ಸಂಧಿ. 11ನೇದು ವಸಿಷ್ಠ ವಿಶ್ವಾಮಿತ್ರ ಅತ್ರ ಏಷಃ ಸಮಾಸಃ ಭವತಿ. ದ್ವಂದ್ವ ಸಮಾಸಃ, ರಾಮಲಕ್ಷ್ಮಣೋ ತರನೆ ವಸಿಷ್ಠ ಚ ವಿಶ್ವಾಮಿತ್ರ ಚ, ದ್ವಂದ್ವ ಸಮಾಸ, ಬಿ ಆಪ್ಷನ್. ಕೇಲತಿ ಅತ್ರ ಏಷಃ ಪುರುಷ ಅಸ್ತಿ ನೋಡಿ, ಲಕಾರ ಅಲ್ಲ, ಲಕಾರ ಕೇಳಿದ್ರೆ ಲಟ್ ಲಕಾರ, ಪುರುಷ ಕೇಳಿದ್ರೆ ಇದು ಪ್ರಥಮ ಪುರುಷ, ಸಿ ಪ್ರಥಮ ಪುರುಷ. ಅದೇ ಕೇಲಾಮಿ ಅಂದಿದ್ರೆ ಉತ್ತಮ ಪುರುಷ ಆಗುತ್ತೆ, ಕೇಲಸಿ ಇದ್ದರೆ ಮಧ್ಯಮ ಆಗುತ್ತೆ. 7:30 ಇತ್ಯಸ್ಯ ಸಂಸ್ಕೃತ ಭಾಷೆಯ ಸಮಯವಾಚಕ ಶಬ್ದ. 7:30ಗೆ ಸಂಸ್ಕೃತದಲ್ಲಿ ಏನು ಹೇಳ್ತೀವಿ, ಸಪಾದ ಸಾರ್ಧ ಸಪ್ತವಾದನಂ, ಬಿ ಆಪ್ಷನ್ ಸಾರ್ಧ ಸಪ್ತವಾದನಂ. ಅದೇ 7:50 ಕೇಳಿದ್ರೆ ಸಪಾದ ಸಪ್ತವಾದನಂ ಬರಿಬೇಕು. 7:45 ಕೇಳಿದ್ರೆ ಪಾದೋನ ಅಷ್ಟವಾದನಂ ಬರಿಬೇಕು. ಕ ಪ ಘ ಠ ಏತೇಷು ಅಲ್ಪ ಪ್ರಾಣ
ವರ್ಣ ಇದಂ ಭವತಿ. ಸಿ ಆಪ್ಷನ್ನು ಗ. ಆಮೇಲೆ ವಾಸವದತ್ತ ಅಸ್ಯ ವರ್ಣ ವಿಭಾಗ ಏವಂ ಭವತಿ. ವಾಸವದತ್ತ ಅನ್ನೋದನ್ನು ಲಘು ಅಂದರೆ ಸ್ವರ ಮತ್ತು ವ್ಯಂಜನವನ್ನು ಸಪರೇಟಾಗಿ ಬರೀಬೇಕು. ವ ಪ್ಲಸ್ ಅ ಪ್ಲಸ್ ಅ ಪ್ಲಸ್ ವ ಪ್ಲಸ್ ಅ ಪ್ಲಸ್ ದ ಪ್ಲಸ್ ಅ ಪ್ಲಸ್ ದ. ಇಲ್ಲಿ ದ ಹಾಫ್ ಲೆಟರ್ ಇಲ್ಲ, ಹಾಗಾಗಿ ಸೇರಿ ಅಲ್ಲ. ವಾಸವದತ್ತ ನೋಡಿ, ವ ಪ್ಲಸ್ ಆ ಬರಬೇಕು ಇಲ್ಲಿ. ಸೊ ಫಸ್ಟ್ವನ್ನೇ ಇಲ್ಲಿ ದಗೆ ಅಲ್ಲಿ ಅಂಡರ್ಲೈನ್ ಮಾಡೋದು ಮರ ಬಿಟ್ಟೋಗಿದೆ ಅಷ್ಟೇ. ವಾಸವದತ್ತ ಫಸ್ಟ್ ಎ ಆಪ್ಷನ್ನು. ವ ಪ್ಲಸ್ ಅ ಪ್ಲಸ್ ಅ ಪ್ಲಸ್ ಅ ಪ್ಲಸ್ ವ ಪ್ಲಸ್ ಅ ಪ್ಲಸ್. ಇಲ್ಲಿ ದಗೆ ಹಾಫ್ ಲೆಟರ್ ಅಲ್ಲಂತ ಇಲ್ಲ, ಅದು ಕೊಟ್ಟರೆ ಕರೆಕ್ಟ್ ಆಗುತ್ತೆ. ಅದು ಪ್ರಿಪೇರ್ ಮಾಡುವಾಗ ಮಿಸ್ಟೇಕ್ ಆಗಿದೆ. ಸೊ ಇಲ್ಲಿ ಆಪ್ಷನ್ನು ಎ ಕರೆಕ್ಟು. ನೆಕ್ಸ್ಟು ಋಷಯ ಏತದರ್ಥಂ ಯಜ್ಞಂ ಕುರುವಂತಿ ಲೋಕಹಿತಾರ್ಥಂ ಅಂತ ಬರಿಬೇಕು. ಸಿ ಆಪ್ಷನ್ನು ಲೋಕಹಿತಾರ್ಥಂ. ಏಕವಾಕ್ಯನ ಉತ್ತರಂ ಲಿಖತ ಭೋಜರಾಜ ಮೃಗಯಾರ್ಥಂ ಕುತ್ರ ಅಗಚ್ಚತ್. ಭೋಜರಾಜ ಮೃಗಯಾರ್ಥಂ ವನಂ ಅಗಚ್ಚತ್ ಅಂತ ಬರಿಬೇಕು. ಧನಶಕ್ತಿ ಕಿಮರ್ಥಂ ಧನಶಕ್ತಿ ಜನಸೇವಾಯೈ ರಂಗನಾಥವರ್ಯಸ್ಯ ಅನುವಾದ ಕೃತಯ ಶ್ರೀಮದ್ ವಾಲ್ಮೀಕಿ ರಾಮಾಯಣಂ ಅಮರಕೋಶಃ ವಿದುರ ನೀತಿ ಚ ಅಂತ ಬರಿಬೇಕು. ಆಸಂದಿಕಾ ಕೇಶಾಂ ಕಾಂತ ಅಸ್ತಿ ಭೂಪ ಪಂಡಿತ ಸಭ್ಯಾನಾಂ ಕಾಂತ ಅಸ್ತಿ. ಆಸಂದಿಕಾ ಭೂಪ ಪಂಡಿತ ಸಭ್ಯಾನಾಂ ಕಾಂತ ಅಸ್ತಿ. ಪ್ರಹೇಲಿಕಾ ಪೊಯಂ ದಿದು. ವಿಭಕ್ತಿ ವಚನೇ ಚ ಲಿಖತ ಪ್ರತಾಪಾತ್ ಅಂತ ಇದೆ. ಇದು ಪಂಚಮಿ ವಿಭಕ್ತಿ ರಾಮಾತ್ರ. ವಚನಂ ಏಕವಚನಂ, ಪಂಚಮಿ ವಿಭಕ್ತಿ ಏಕವಚನಂ. ವೇದಿಕಾಯಾಂ ಕಲಾಯಾಂ ಥರ ಇದೆಯಲ್ವಾ, ಇದು ಸಪ್ತಮಿ ವಿಭಕ್ತಿ ಏಕವಚನಂ. ಸಂಧಿಂ ವಿಭಜ್ಯ ಸಂಧಿನಾಮ ಲಿಖತ ಗೌರೀಶಃ ಗೌರಿ ಪ್ಲಸ್ ಈಶಃ ಸವರ್ಣ ದೀರ್ಘ ಸಂಧಿ. ತತೈವ ತಥಾ ಪ್ಲಸ್ ಏವ ವೃದ್ಧಿ ಸಂಧಿ. ಸಂಸ್ಕೃತ ಭಾಷಾ ಅನುವಾದಂ ಕೃತ ಹುಡುಗನು ಪ್ರತಿದಿನ ಶಾಲೆಗೆ ಹೋಗುತ್ತಾನೆ. ಛಾತ್ರ ಪ್ರತಿದಿನ ಶಾಲಾಂ ಗಚ್ಚತಿ, ಇಲ್ಲಾಂದರೆ ವಿದ್ಯಾರ್ಥಿ ಪ್ರತಿದಿನ ಶಾಲಾಂ ಗಚ್ಚತಿ. ಗುರುಗಳ ಮಾರ್ಗದರ್ಶನವನ್ನು ಅನುಸರಿಸುತ್ತಾನೆ. ಗುರುಣಾಂ ಮಾರ್ಗದರ್ಶನಂ ಅನುಸರತಿ. ಕನ್ನಡದ ಆಂಗ್ಲ ಭಾಷೆಯ ಅನುವಾದ. ಸಂಸ್ಕೃತೆ ಬಹೂನಿ ಕಾವ್ಯಾನಿ ಸಂತಿ, ಸಂಸ್ಕೃತದಲ್ಲಿ ಬಹಳ ಕಾವ್ಯಗಳು ಇವೆ. ತೇಷು ರಾಮಾಯಣ ಮಹಾಭಾರತಂ ಚ ಪ್ರಸಿದ್ಧೇ ಕಾವ್ಯೇ, ಅವುಗಳಲ್ಲಿ ರಾಮಾಯಣ ಮತ್ತು ಮಹಾಭಾರತವು ಪ್ರಸಿದ್ಧವಾದ ಕಾವ್ಯಗಳಾಗಿವೆ. ಆಮೇಲೆ ಗದ್ಯಾಂಶವನ್ನು ನೋಡಿ ನೀವು ಉತ್ತರವನ್ನು ಬರೀಬೇಕು. ಕೀದೃಶೇಷು ಪ್ರದೇಶು ಪ್ರವಾಸ ಕ್ರಿಯತೆ. ನೋಡಿ ಪ್ರವಾಸ ಕ್ರಿಯತೆ ಅಂತ ಇದೆಯಲ್ವಾ, ಅದನ್ನು ಆ ಸೆಂಟೆನ್ಸನ್ನು ಫಸ್ಟ್ ನೀವು ಹುಡುಕಿ ನೋಡಿ ಇಲ್ಲಿದೆ. ಐತಿಹಾಸಿಕ ಸ್ಥಳಂ ಜಲಬಂಧ ದೇವಾಲಯ ಏವಂ ವಿವಿಧೇಶು ಪ್ರದೇಶು ಪ್ರವಾಸ ಕ್ರಿಯತೆ, ಅದನ್ನು ಬರೀಬೇಕು. ಆಮೇಲೆ ಕರ್ನಾಟಕ ರಾಜ್ಯೇ ಪ್ರಸಿದ್ಧಾನಿ ಪ್ರವಾಸ ಸ್ಥಾನಾನಿ ಕಾನಿ ಅಂತ ಇದೆ. ಕರ್ನಾಟಕದಲ್ಲಿ ಪ್ರಸಿದ್ಧವಾದ ಸ್ಥಾನಗಳು ನಡೆಯಲಿದೆ. ಕರ್ನಾಟಕ ರಾಜ್ಯ ಬೇಲೂರು ಹಳೇಬೀಡು ಮೈಸೂರು ಉಡುಪಿ ಕೊಲ್ಲೂರು ಪಂಪಾಕ್ಷೇತ್ರಂ ಚಿತ್ರದುರ್ಗ ಇತ್ಯಾದಿಯ ಪ್ರಸಿದ್ಧ ಪ್ರವಾಸ ಸ್ಥಾನಾನಿ ಸಂತಿ, ಇದನ್ನು ಬರೀಬೇಕು. ನೋಡಿ ಎರಡೆರಡು ಮಾರ್ಕ್ಸು, ನಾಲ್ಕು ಮಾರ್ಕ್ಸು. ಪದ್ಯಂ ಪೂರಯತ ಇದೆ. ನರಸ್ಯಾಭರಣಂ ರೂಪಂ ರೂಪಸ್ಯಾಭರಣಂ ಗುಣ ಗುಣಸ್ಯಾಭರಣಂ ಜ್ಞಾನಂ ಜ್ಞಾನಸ್ಯಾಭರಣಂ ಕ್ಷಮಾ. ಮೂರು ಮಾರ್ಕ್ಸ್ ಬರುತ್ತೆ. ನೀತಿಬೋಧ ನಾಲ್ಕು ಶ್ಲೋಕಗಳನ್ನು ಕಂಠಪಾಠ ಮಾಡಿ ಬರೆಯೋದಕ್ಕೆ ಕಲ್ತ್ಕೊಳ್ಬೇಕು. ಯಥಾ ನಿರ್ದೇಶಂ ಉತ್ತರಂ ಲಿಖತ ಮಾನಸಿಕ ಆರೋಗ್ಯಂ ಯೋಗಾಭ್ಯಾಸೇನ ಜಾಯತೆ. ಕಹ ಪಾಠ, ಯಾವ ಪಾಠ ಇದು? ಆರೋಗ್ಯ ಭಾಗ್ಯಂ ಇತಿ ಪಾಠ. ಕಹ ವದತಿ, ಯಾರು ಹೇಳೋದು ಇದನ್ನು? ಆಚಾರ್ಯ ವದತಿ. ಕಾನ್ ವದತಿ ಅಂದರೆ ಛಾತ್ರಾನ್ ವದತಿ. ನೋಡಿ ಮೂರು ಅಂಕಗಳಿವೆ ಇದಕ್ಕೆ. ಒಂದೇ ಪ್ರಶ್ನೆಗೆ ಮೂರು ಅಂಕಗಳು. ಯಾವ ಪಾಠ ಅಂತ ಬರೆದ್ರೆ ಒಂದು, ಯಾರು ಹೇಳಿದ್ದು ಅಂತ ಬರೆದ್ರೆ ಒಂದು ಮಾರ್ಕು, ಯಾರಿಗೆ ಹೇಳಿದ್ದು ಅಂದರೆ ಒಂದು ಮಾರ್ಕು. ಆಮೇಲೆ ಹೆಚ್ ಆರ್ ವಿಶ್ವಾಸ, ಹೆಚ್ ಆರ್ ವಿಶ್ವಾಸರ ಕವಿ ಕಲಿಚಯವನ್ನು. ಕವಿಹಿ ಡಾಕ್ಟರ್ ಹೆಚ್ ಆರ್ ವಿಶ್ವಾಸ ಜನ್ಮಸ್ಥಾನಂ ಕೊಪ್ಪ ತಾಲೂಕು ಚಿಕ್ಕಮಂಗಳೂರು ಮಂಡಲಂ. ಜನನಂ 33/1959. ಕೃತಯ ಅಭ್ಯಾಸ ಪುಸ್ತಕಂ ಆಧುನಿಕ ನಾಟಕಾನಿ ಶಿಶುಗೀತಾನಿ ಸಂಭಾಷಣ ಸಂಸ್ಕೃತಂ ಇತ್ಯಾದಯ. ನೋಡಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ 105 ಪೇಜ್ ನಂಬರಲ್ಲಿ ಇದೆ, ಅದನ್ನು ರೆಫರ್ ಮಾಡಬೇಕು. ಪಂಚಶೈಹಿ ವಾಕ್ಯೈಹಿ ಕನ್ನಡ ಭಾಷೆಯ ಸಂಸ್ಕೃತ ಭಾಷೆಯ ಆಂಗ್ಲ ಭಾಷೆಯ ವಾ ಉತ್ತರಂ ಲಿಖತ. ಇದು ನಾಲ್ಕು ಅಂಕಗಳಿಗಿರುತ್ತೆ. ಭಿಕ್ಷುಕ ಕಥಂ ರಾಜ ಅಭವತ್ತು, ಭಿಕ್ಷುಕಸ್ಯ ಸ್ವಪ್ನ ಲೆಸ್ ಅಂದು, ಅದನ್ನು ಪೂರಕ ಪಾಠ ಚೆನ್ನಾಗಿ ಓದ್ಕೊಳ್ಳಿ. ಅದು ಕನ್ನಡ ಇಂಗ್ಲೀಷಲ್ಲೂ ಬರೆಯೋ ಅವಕಾಶ ಇದೆ. ನಾಲ್ಕು ಅಂಕಗಳಿಗೆ ಇದೆ, ಆಪ್ಷನ್ ಬೇರೆ ಇದೆ. ಸಂಸ್ಕೃತ ಶಿಕ್ಷಣೆ ಶ್ರೀಕ್ಷೇತ್ರಸ್ಯ ಯೋಗದಾನಂ ಕಿಂ ವಿವೃಣುತ. ನೋಡಿ ಎಷ್ಟು ಈಸಿ ಸುಲಭ ಇದೆ ಪತ್ರಿಕೆ.
ಪತ್ರಂ ಲಿಖತ ಹಾಸನ ನಗರಸ್ಯ ವಿವೇಕಾನಂದ ಪ್ರೌಢಶಾಲಾಯಾಹ ಛಾತ್ರಃ ಛಾತ್ರಾಯಿತಿ ಮತ್ವಾ ಅಗ್ರಜಾಯಾಹ ವಿವಾಹ ನಿಮಿತ್ತಂ ದಿನತ್ರಯಸ್ಯ ವಿರಾಮಂ ಪ್ರಾರ್ಥ್ಯ ಮುಖ್ಯೋಪಾಧ್ಯಾಯಂ ಪ್ರತಿ ವಿರಾಮಪತ್ರಂ ಲಿಖತ. ವಿರಾಮಪತ್ರ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರೋದು, ಅದನ್ನು ಓದ್ಕೊಡಿ. ವಿಷಯ ಮಾತ್ರ ಮಮ ಅಗ್ರಜಾಯಾಹ ವಿವಾಹ ಆಗಾಮಿ ಮಾಸಸ್ಯ ಪಂಚದಶ ದಿನಾಂಕೆ ಷೋಡಶ ದಿನಾಂಕೆ ಭವಿಷ್ಯತಿ. ಅತಃ ಅಹಂ ಪಂಚದಶ ದಿನಾಂಕೆ ಷೋಡಶ ದಿನಾಂಕೆ ಸಪ್ತದಶ ದಿನಾಂಕೆ ದಿನತ್ರಯಸ್ಯ ವಿರಾಮಂ ದದಾತು ಇತಿ ಅಹಂ ಪ್ರಾರ್ಥಯಾಮಿ ಅಂತ ಬರೆದು ವಿಷಯ ಮಾತ್ರ ಇಲ್ಲಿ ಕೊಟ್ಟಿರೋ ವಿಷಯ ರೀಸನ್ನೇ ಬರೀಬೇಕು. ಟೆಕ್ಸ್ಟ್ ಬುಕ್ಕಲ್ಲಿ ಬೇರೆ ರೀಸನ್ ಇದೆ. ಇಲ್ಲಿ ಅಗ್ರಜಾಯಾಹ ವಿವಾಹ ನಿಮಿತ್ತಂ ದಿನತ್ರಯಸ್ಯ ವಿರಾಮಂ ದದಾತು ಇತಿ ಅಹಂ ಪ್ರಾರ್ಥಯೆ ಅಂತ ಬರೆದು, ಬೇರೆ ಎಲ್ಲ ಫಾರ್ಮ್ಯಾಟ್ ಎಲ್ಲ ಸೇಮು. ಸಕಾಶಾತ್ ಬರೀಬೇಕು ಅಂದರೆ ಫ್ರಾಮ್ ಅಡ್ರೆಸ್ಸು, ಸವಿದೆ ಟು ಅಡ್ರೆಸ್ಸು, ಆಮೇಲೆ ಮಾನ್ಯಾಹ ಅಂತ ಬರೆದು ವಿಷಯ ಬರೆದು, ಆಮೇಲೆ ಲಾಸ್ಟಲ್ಲಿ ಭವತಃ ವಿಶ್ವಾಸಿ ಅಂತ ಬರೆದು ನಿಮ್ಮ ಛಾತ್ರ ಅಂತ ಬರೀರಿ. ಆಮೇಲೆ ಸ್ಥಳ ಮತ್ತು ದಿನಾಂಕ ಬರೀಬೇಕು. ಇದಿಷ್ಟು ನೋಡಿ. ಇಲ್ಲಿಗೆ ಈ ಮಾದರಿ ಪ್ರಶ್ನೆ ಪತ್ರಿಕೆಗಳು ಮುಕ್ತಾಯವಾಗಿವೆ. ಬೆಳಗ್ಗೆಯಿಂದ 8ನೇ ತರಗತಿಯ 3 ಪತ್ರಿಕೆಗಳು ಮತ್ತು 9ನೇ ತರಗತಿಯ 3 ಪತ್ರಿಕೆಗಳನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ಎಲ್ಲವೂ ಸಹ ನಿಮಗೋಸ್ಕರ. ನೀವು ಒಳ್ಳೆಯ ಅಂಕಗಳನ್ನು ಪಡೆದರೆ ನನಗೆ ಅದಕ್ಕಿಂತ ಸಂತೋಷ ಬೇರೆ ಇಲ್ಲ. ಹಾಗಾಗಿ ಎಲ್ಲರೂ ಇದನ್ನು ಸದುಪಯೋಗ ಪಡಿಸ್ಕೊಂಡು ನಿಮ್ಮ ಮಿತ್ರರಿಗೂ ಸಹ ಇದನ್ನು ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಆದವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಎಲ್ಲರೂ ಸಹ ಹೆಚ್ಚಿನ ಅಂಕಗಳನ್ನು ಪಡೀರಿ. ನಾಳೆ ಪರೀಕ್ಷೆ ಹೇಗಿತ್ತು ಅನ್ನೋದನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ. ನಿಮಗೆಲ್ಲರೂ ಸಹ ಒಳ್ಳೆಯದಾಗಲಿ, ದೇವರು ಒಳ್ಳೇದು ಮಾಡಲಿ. ಶುಭಂ ಭವಂತು ಸರ್ವೇ ಜನಾ ಸುಖಿನೋ ಭವಂತು. ಧನ್ಯವಾದ. ಶುಭ ಸಾಯಂ.